ಅವಳಿ ಜಿಲ್ಲೆಗಳೆಂದೇ ಪ್ರಖ್ಯಾತಿ ಪಡೆದಿರುವಂತಹ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿರುವಂತಹ ರೈತರು ವಿಶ್ವವಿಖ್ಯಾತ ಮಾವು, ದ್ರಾಕ್ಷಿ, ರೇಷ್ಮೆ, ಹೂವು, ಹಣ್ಣನ್ನು ಬೆಳೆದುಕೊಳ್ಳುವುದರಲ್ಲಿ ನಿಸ್ಸೀಮರು. ಬೆಂಗಳೂರಿಗಷ್ಟೇ ಅಲ್ಲದೆ ಸುತ್ತಮುತ್ತಲ ರಾಜ್ಯಗಳ ಮಹಾನಗರಗಳಿಗೂ ಕೂಡ ಇಲ್ಲಿನ ತಾಜಾ ಹಣ್ಣು, ತರಕಾರಿ, ಸೊಪ್ಪು ಮುಂತಾದವುಗಳನ್ನು ಬೆಳೆದುಕೊಳ್ಳಲಾಗುತ್ತದೆ. ಇವರ ನೀರಾವರಿಯ ಏಕೈಕ ಮೂಲ ಅಂತರ್ಜಲ ಮಾತ್ರ. ಕೆಲವೇ ವರ್ಷಗಳ ಹಿಂದೆ ಕೆರೆ ಮತ್ತು ಬಾವಿ ನೀರಾವರಿಯ ಮೂಲಕ ಇಲ್ಲಿನ ವ್ಯವಸಾಯ, ಪಶುಸಂಗೋಪನೆ ಜರುಗುತ್ತಿತ್ತು. ಆದರೆ ಅಂತರ್ಜಲವನ್ನು ಯಥೇಚ್ಛವಾಗಿ ಬಳಕೆ ಮಾಡಿದರ ಪರಿಣಾಮವಾಗಿ ಇವತ್ತು ಕೆರೆಗಳ ಸಮೇತವಾಗಿ ತೆರೆದ ಬಾವಿಗಳು ಕೂಡ ಬತ್ತಿ ಹೋಗಿದೆ. ಪಂಚನದಿಗಳ ನಾಡೆಂದೇ ಪ್ರಸಿದ್ಧಿ ಪಡೆದಿರುವಂತಹ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಇವತ್ತು ಜೀವಂತವಾಗಿ ಹರಿಯುವ ಯಾವುದೇ ಒಂದು ನದಿಯೂ ಇಲ್ಲ. ಈ ಹಿಂದೆ ಮೈದುಂಬಿ ಹರಿಯುತ್ತಿದ್ದ ಬಹುಪಾಲು ನದಿಗಳು ಬತ್ತಿ ಹೋಗಿವೆ. ಅದರ ಕಾರಣದಿಂದ ಸುತ್ತಮುತ್ತಲಿರುವಂಥ ಕೆರೆಗಳು, ತೆರೆದ ಬಾವಿಗಳು ಕೂಡ ಬತ್ತಿ ಹೋದಂಥ ಪರಿಣಾಮವಾಗಿ ಇವತ್ತು ರೈತರು ಎಲ್ಲ ಬಗೆಯ ಕೃಷಿ ಚಟುವಟಿಕೆಗಳಿಗೆ ಕೇವಲ ಅಂತರ್ಜಲವನ್ನು ಮಾತ್ರ ಅವಲಂಬಿಸಬೇಕಾಗಿರುವಂಥ ದುಸ್ಥಿತಿ ಎದುರಾಗಿದೆ. ಇದಕ್ಕೆ ಪೂರಕವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿ ಎನ್ನುವ ನಿಟ್ಟಿನಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಎನ್ನುವಂಥ ದಶಕಗಳ ಹಿಂದಿನ ಕೂಗಿಗೂ ಯಾವುದೇ ಸರ್ಕಾರ ಸ್ಪಂದನೆ ಮಾಡಲಿಲ್ಲ. ಬದಲಿಗೆ ಬೆಂಗಳೂರಿನಲ್ಲಿದ್ದಂತಹ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆಯ ಆಯ್ದ ಕೆರೆಗಳಿಗೆ ಹರಿಸುವಂಥ ಯೋಜನೆಯನ್ನು ಕೆಲವೇ ವರ್ಷಗಳ ಹಿಂದೆ ಆರಂಭ ಮಾಡಿದರು. ಅದು ಆರಂಭದಲ್ಲೇ ತನ್ನ ಕರಾಳ ಮುಖಗಳನ್ನು ತೋರಿಸ್ತಾ ಇದೆ. ಇದಾಗಲೇ ಕೆರೆಗಳಲ್ಲಿದ್ದುವಂಥ ಮೀನುಗಳು ಸಾಯುವಂಥ ಹಲವಾರು ವರದಿಗಳು ಪತ್ರಿಕೆಗಳಲ್ಲಿ ಸಿಕ್ಕಿಬೀಳ್ತಾ ಇದೆ ನಮಗೆ. ಇದರ ಜೊತೆ ಜೊತೆಗೆ ಹೆತ್ತಿನ ಒಳೆ ಎನ್ನುವಂಥ ಗುಮ್ಮವನ್ನು ಪ್ರತಿ ಎಲೆಕ್ಷನ್ ಬಂದಾಗಲೂ ಕೂಡ ಬಿಡ್ತಾ ಇರ್ತಾರೆ. ವಾಸ್ತವ ಏನು ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ಡ್ರಾಪ್ ನೀರು ಕೂಡ ಬಂದಿಲ್ಲ. ಮೊದಲು 8,000 ಕೋಟಿ, ಆಮೇಲೆ 12,000 ಕೋಟಿ, ಈಗ 24,000 ಕೋಟಿ ರೂಗಳನ್ನು ವೆಚ್ಚ ಮಾಡಿ ಎತ್ತಿನ ಒಳೆಯಿಂದ ನೀರು ತಗೊಂಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ 3 ಚುನಾವಣೆಗಳು ಕಳೆದೋದ್ವೇ ಹೊರತು ಒಂದು ಹನಿ ನೀರು ಕೂಡ ಅವಳಿ ಜಿಲ್ಲೆಗಳ ಪಾಲಿಗೆ ಬರಲಿಲ್ಲ. ಬಹುಶಃ ಮುಂದೆ ಬರುತ್ತೆ ಅಂತಂದರೆ ಅದನ್ನು ನಾವು ಕಾದು ನೋಡಬೇಕಷ್ಟೆ. ಇದಕ್ಕೆ ಪೂರಕವಾಗಿ IASC ಹಲವು ವರದಿಗಳು ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಅಲ್ಲಿ ನೀರನ್ನಿಲ್ಲಿ ತೊಗೊಂಬರ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ಅದರ ಜೊತೆ ಜೊತೆಗೆ ಇತ್ತೀಚೆಗೆ ನಡೆಸಿರುವಂಥ ಹಲವಾರು ಅಧ್ಯಯನಗಳು ಬೆಂಗಳೂರಿಂದ ಹೋಗ್ತಾ ಇರುವಂಥ ತ್ಯಾಜ್ಯ ನೀರಲ್ಲಿ ಅಪಾಯಕಾರಿ ವಿಕಿರಣ ಅಂಶಗಳು ಕಂಡು ಬರ್ತಾ ಇದೆ. ಅದು ಭೂಮಿಯಲ್ಲಿ ಇಂಗಿದ್ರೆ ಮತ್ತೆ ಅಂತರ್ಜಲಕ್ಕೆ ಮಾರಕವಾಗಿರುವಂಥ ಪರಿಣಾಮ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಈ ವೈಜ್ಞಾನಿಕ ಸಂಶೋಧನೆಗಳ ಎಲ್ಲ ವಿಚಾರಗಳನ್ನು ಬದಿಗೊತ್ತಿ ರಾಜಕಾರಣಿಗಳು ತಮ್ಮ ಸ್ವಪ್ರತಿಷ್ಠೆಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಕೆರೆಗಳಿಗೆ ಬೆಂಗಳೂರಿನ ತ್ಯಾಜ್ಯ ನೀರನ್ನು ಕೇವಲ 2 ಬಾರಿ ಸಂಸ್ಕರಿಸಿ ಹರಿಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಸೆಂಟ್ರಲ್ ವಾಟರ್ ಕಮಿಷನ್ನು 1970ರ ದಶಕದಲ್ಲಿ ಒಂದು ವರದಿಯನ್ನು ಮಾಡಿ ಬೆಂಗಳೂರಿನ ಅಥವಾ ರಾಷ್ಟ್ರದ ವಿವಿಧ ಮಹಾನಗರಗಳಲ್ಲಿರುವಂತಹ ನೀರನ್ನು ಮರುಬಳಕೆ ಮಾಡಬೇಕಾದ್ರೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ತುಂಬ ಸಂಕ್ಷಿಪ್ತವಾಗಿ ವಿವರಿಸಿದೆ. ಅದಕ್ಕೆ ಪೂರ್ವವಾಗಿ ಬೆಂಗಳೂರಲ್ಲಿರುವಂಥ ನೀರನ್ನು ನೀವು ಮರುಬಳಕೆ ಮಾಡಬೇಕು ಅಥವಾ ಅಂತರ್ಜಲವಾಗಿ ಇಂಗಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತಂದರೆ ಕನಿಷ್ಠ ಪಕ್ಷ 60 ಕಿಲೋಮೀಟರ್ ದೂರವನ್ನು ಮಣ್ಣಿನ ಮೇಲೆ ನೀರನ್ನು ಹರಿಸಬೇಕು, ತದನಂತರ 40 ಅಡಿ ಎತ್ತರದಿಂದ ಧುಮುಕಿಸಬೇಕು, ನಂತರವಷ್ಟೇ ಅದನ್ನು ಮರುಬಳಕೆಗೆ ಪ್ರಮುಖವಾಗಿ ಅಂತರ್ಜಲಕ್ಕೆ ಕೆರೆಗಳಿಗೆ ಮಾತ್ರ ಬಳಸಬೇಕು, ಅದನ್ನು ನೇರವಾಗಿ ಬಳಸಬಾರದು ಅನ್ನುವಂಥ ಕಟ್ಟೆಚ್ಚರವನ್ನು ಕೂಡ ಕೊಡುತ್ತೆ. ಇಷ್ಟೆಲ್ಲ ವರದಿಗಳಿದ್ರೂ ಕೂಡ ಇವತ್ತಿನ ರಾಜಕಾರಣಿಗಳು ತಮ್ಮ ಸ್ವಯಂ ಪ್ರತಿಷ್ಠೆಗಾಗಿ ಇಂತಹ ಯೋಜನೆಗಳನ್ನು ಜಾರಿಗೊಳಿಸಿ ಅದರಿಂದ ಜನರ ಜೀವನವನ್ನು ಹಾಳು ಮಾಡ್ತಾ ಇದೆ. ಈಗಾಗಲೇ ಅದರ ಸಮಸ್ಯೆಗಳೇನು ಅನ್ನೋದನ್ನು ನಮಗೆ ಗೊತ್ತಾಗಿದೆ. ಮೀನುಗಳು ಕಾಲಕಾಲಕ್ಕೆ ಸಾವನ್ನಪ್ಪತ್ತಾ ಇದೆ, ಕೆರೆಗಳಲ್ಲಿ ಬೆಳೀತಾ ಇರುವಂಥದ್ದು. ಅದರ ಜೊತೆ ಜೊತೆಗೆ
ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬೆಳೀತಾರೋ ಹಣ್ಣುಗಳಿಗೆ ಪ್ರಮುಖವಾಗಿ ಬೆಂಗಳೂರಿನ ಹಾಪ್ಕಾಮ್ಗಳಲ್ಲಿ ನಾವು ಖರೀದಿಸಲ್ಲ ಅನ್ನುವಂಥದ್ದು ಕೂ ಕೇಳಿ ಬರ್ತಾ ಇದೆ. ಇವತ್ತು ಹಣ್ಣು, ನಾಳೆ ತರಕಾರಿ, ನಾಳಿದ್ದು ಹಾಲಾದರೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳ ರೈತರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಒಂದು ವೇಳೆ ಇಡೀ ರೈತರೇ ಜೀವನ ಮಾಡ್ತಾ ಇರುವಂತಹ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ರೈತರು ಬೆಳೆದಂತಹ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಿಗಲಿಲ್ಲ ಅಂತಂದರೆ ರೈತರಿಗೆ ಏನು ಗತಿ ಅನ್ನೋದನ್ನು ಇವತ್ತಿನ ಯುವ ಜನರು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಹಾಗಾದರೆ ಇದಕ್ಕೆಲ್ಲ ಕಾರಣ ಕೊನೆಯೇ ಇಲ್ವಾ? ರೈತರ ಈ ನೋವಿಗೆ ಒಂದು ಪರಿಹಾರವೇ ಇಲ್ವಾ? ಖಂಡಿತ ಇದೆ. ಅದಕ್ಕೆ ನಾವು ನೀವು ಮನಸ್ಸು ಮಾಡಬೇಕಷ್ಟೆ. ನಮ್ಮನ್ನು ಆಳ್ಲಿಕ್ಕೆ ನಾವು ಆಯ್ಕೆ ಮಾಡ್ಕೊಳ್ತಿರೋ ಜನರನ್ನ, ಆ ಜನರಿಗೆ, ಆ ನಾಯಕರನ್ನ, ಸರಿಯಾದ ವ್ಯಕ್ತಿಯನ್ನು, ಸಾಮಾಜಿಕ ಕಳಕಳಿ ಹೊಂದಿರುವಂಥ ವ್ಯಕ್ತಿನ ಆರಿಸ್ಲಿಕ್ಕೆ ಬೇಕು ಅನ್ನೋ ಕಾರಣಕ್ಕಾಗಿಯೇ ಈ 2023 ಚುನಾವಣೆಯಲ್ಲಿ ಯುವ ಜನರ ಹತ್ರ ನಾವೆಲ್ಲರೂ ಕೂಡ ಪಣ ತೊಡಬೇಕಾಗುತ್ತೆ. ನಮ್ಮ ಮೂಲ ಕಸುಬಾದ ಕೃಷಿಯನ್ನು, ಪಶುಸಂಗೋಪನೆಯನ್ನು ಮತ್ತಷ್ಟು ತಗೊಂಡೋಗಬೇಕಾದ್ರೆ ಈ ಹಿಂದೆ ಇದ್ದಂಥ ಕೆರೆ ಕಾಲುವೆಗಳನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಕಟಿಬದ್ಧವಾಗಿರುವಂತಹ ಯುವ ನಾಯಕರನ್ನು ಅಥವಾ ರಾಜಕಾರಣಿಗಳನ್ನು ನಾವು ನೇಮಿಸಬೇಕಾಗುತ್ತೆ.